ನಮಸ್ಕಾರ, ನಾನು ಮಿಥಾಲಿ ರಾಜ್. ಸದ್ಗುರುಜಿ, ಪ್ರತಿದಿನ ನಮ್ಮ ವಿರುದ್ಧ ಬರೋ ಅಭಿಪ್ರಾಯಗಳನ್ನು ನಿರ್ಲಕ್ಷಿಸುವ ಶಕ್ತಿಯನ್ನು ನಾವು ಎಲ್ಲಿಂದ ಮತ್ತು ಹೇಗೆ ಪಡೆಯಬಹುದು ಅಂತ ನಾನು ತಿಳ್ಕೋಬೇಕಿದೆ. ನಮಸ್ಕಾರ ಮಿಥಾಲಿ, ನೀವು ತುಂಬ ಒಳ್ಳೆ ಹಿಟ್ಟರ್ ಅಂತ ಕೇಳಿದ್ದೀನಿ. ನೀವು ಚೆಂಡನ ಹಾಗೆ ಬಾರಿಸ್ತಾ ಇರಿ, ಜನರ ಅಭಿಪ್ರಾಯ ಹೇಗೆ ಬದಲಾಗುತ್ತೆ ನೋಡಿ. ಜನಗಳು ಎಲ್ಲದರ ಬಗ್ಗೆನೂ ಅಭಿಪ್ರಾಯ ಇಟ್ಕೊಂಡಿರ್ತಾರೆ, ಆದರೆ ಅದು ನಿಮಗೆ ಅಥವಾ ಯಾರಿಗಾದರೂ ಯಾಕೆ ಪ್ರಸ್ತುತವಾಗಬೇಕು? ಯಾಕೆಂದರೆ ಬೇರೆಯವರ ಅಭಿಪ್ರಾಯಗಳು ನಮಗೆ ಪ್ರಸ್ತುತವಾಗೋದು ನಾವು ಮಾಡ್ತಿರೋ ಕೆಲಸದ ಬಗ್ಗೆ ನಮಗೆ ಸ್ಪಷ್ಟತೆ ಇಲ್ದಿದ್ದಾಗ ಮಾತ್ರ. ಹಾಗಾಗಿ ಬೇರೆಯವರ ಅಭಿಪ್ರಾಯಗಳ ಜೊತೆ ಗುದ್ದಾಡೋ ಬದಲು ನಾವು ಏನು ಮಾಡ್ತಾ ಇದ್ದೀವಿ, ಯಾಕೆ ಮಾಡ್ತಾ ಇದ್ದೀವಿ ಅನ್ನೋ ಸ್ಪಷ್ಟತೆಯನ್ನು ತಂದುಕೊಳ್ಳೋದಕ್ಕೆ ಪ್ರಯತ್ನವನ್ನು ಹಾಕಿದ್ರೆ ಒಳ್ಳೆಯದು. ಈ ಸ್ಪಷ್ಟತೆ ನಮ್ಮೊಳಗೆ ಬಂದರೆ ಬೇರೆಯವರ ಅಭಿಪ್ರಾಯಗಳು ಮುಖ್ಯವಾಗೋದಿಲ್ಲ. ಆದರೆ ಜನಗಳು ನಮ್ಮ ಬಗ್ಗೆ ಅಭಿಪ್ರಾಯ ಇಟ್ಕೊಳ್ಳೋದಿಲ್ವಾ? ಖಂಡಿತ ಇಟ್ಕೊಳ್ತಾರೆ. ಅಭಿಪ್ರಾಯ ಇಟ್ಕೊಳ್ಳೋದು ಅವ್ರ ಹಕ್ಕು. ಅಕ್ಕ ಮಹಾದೇವಿ ಅವರು ಹೇಳ್ದಂಗೆ, ಬೆಟ್ಟದಲ್ಲೊಂದು ಮನೆ ಮಾಡಿ ಮೃಗಗಳಿಗಂಜಿದಂತೆ, ಸಂತೆಯಲ್ಲೊಂದು ಮನೆ ಮಾಡಿ ಶಬ್ದಗಂಧಿಜಂತೆ, ಊರಲ್ಲೊಂದು ಮನೆ ಮಾಡಿ ಮಾತಿಗಂಜಿದಂತೆ. ಅಂದರೆ ನೀವು ಬೆಟ್ಟದಲ್ಲಿ ಕಾಡಿನಲ್ಲಿ ಮನೆ ಮಾಡಿ ಕಾಡು ಮೃಗಗಳಿಗೆ ಹೆದರಿದರೆ ಹೇಗೆ? ನೀವಲ್ಲಿರಬಾರ್ದಿತ್ತು. ಸಂತೆ ನಡುವಿನಲ್ಲಿ ಮನೆ ಮಾಡಿ ಸಂತೆಯ ಗದ್ದಲಕ್ಕೆ ಅಂಜಿದರೆ ಹೇಗೆ? ನೀವು ಅಲ್ಲಿರಬಾರ್ದಿತ್ತು. ಹಾಗೇನೆ ನೀವೀಗ ಸಮಾಜದಲ್ಲಿ ಬದುಕ್ತಿದ್ದೀರಿ, ಜನ ಏನು ಹೇಳ್ತಾರೆ ಅಂತ ಅಂಜಿದರೆ ಹೇಗೆ? ಇಲ್ಲ, ಇದು ಸಾಮಾಜಿಕ ಜೀವನದೊಂದು ಭಾಗನೇ. ಯಾರಾದರೂ ಏನಾದರೂ ಹೇಳ್ತಾನೆ ಇರ್ತಾರೆ, ಆದರೆ ಈಗದು ಸೋಷಿಯಲ್ ಮೀಡಿಯಾದಿಂದ ಬಹಳ ಪಟ್ಟು ಹೆಚ್ಚಾಗಿದೆ. ಆದರೆ ಜನರು ಯಾವಾಗಲೂ ಅಭಿಪ್ರಾಯಗಳನ್ನು ಹೊಂದೇ ಇದ್ರು. ಹಿಂದೆ ನೀವು ಇಬ್ಬರೋ ಮೂವರೋ ಜನಗಳ ಅಭಿಪ್ರಾಯಗಳನ್ನು ಎದುರಿಸಬೇಕಾಗಿತ್ತು, ಆದರೆ ಇವತ್ತು ನೀವು 50 ಲಕ್ಷ ಜನಗಳ ಅಭಿಪ್ರಾಯನ ಎದುರಿಸಬೇಕು. ಯಾಕೆಂದರೆ ಎಲ್ಲರೂ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸ್ತಿದ್ದಾರೆ. ಪರವಾಗಿಲ್ಲ, ಅವ್ರಿಗೆ ಏನು ಬೇಕೋ ಅದನ್ನು ಅವರು ಹೇಳಬಹುದು. ಆದರೆ ಇಲ್ಲಿ ತುಂಬ ಮುಖ್ಯವಾದ ವಿಷಯ ಏನು ಅಂದರೆ, ನಾವು ನಿಚ್ಚಳವಾದ ಸ್ಪಷ್ಟತೆಯನ್ನು ತಂದುಕೋಬೇಕು ನಮ್ಮ ಜೀವನದಲ್ಲಿ. ನಾವು ಏನು ಮಾಡ್ತಾ ಇದ್ದೀವಿ ಮತ್ತು ಯಾತಕ್ಕಾಗಿ ಅದನ್ನು ಮಾಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ. ಇದು ನಮಗೆ ಸ್ಪಷ್ಟವಾಗಿದ್ದರೆ ಅಭಿಪ್ರಾಯಗಳು ಬರುತ್ತವೆ, ಅಭಿಪ್ರಾಯಗಳು ಹೋಗುತ್ತವೆ. ನೀವು ಚೆಂಡನ್ನು ಚೆನ್ನಾಗಿ ಬಾರಿಸ್ತಾ ಇರಿ ಅಷ್ಟೇ, ಜನರ ಅಭಿಪ್ರಾಯ ಹೇಗೆ ಬದಲಾಗುತ್ತೆ ನೋಡಿ.